ಉಡುಪಿಯಲ್ಲಿ ಶುರುವಾದ ಹಿಜಾಬ್ ಹಾಗೂ ಕೇಸರಿ ಶಾಲಿನ ವಿವಾದ ಗಡಿಭಾಗವಾದ ಬಂಗಾರಪೇಟೆಯ ಕೆಸಿ ರೆಡ್ಡಿ ಕಾಲೇಜಿನಲ್ಲೂ ಸಹ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ಳುತ್ತಲೇ ಇದೆ. ಬಂಗಾರಪೇಟೆ ಪಟ್ಟಣದ ಕೆಸಿ ರೆಡ್ಡಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಹಿಜಾಬ್ ಹಾಗೂ ಬುರ್ಕಾ ಧರಿಸಿಕೊಂಡು ಬರುತ್ತಿರುವುದನ್ನು ವಿರೋಧಿಸಿ ಹಾಗೂ ಪ್ರತಿಯೊಬ್ಬರೂ ಸಹ ಸಮವಸ್ತ್ರಕ್ಕೆ ಮಹತ್ವ ಕೊಡಬೇಕೆಂದು ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಕಿಕೊಂಡು ತರಗತಿಗಳಿಗೆ ಹಾಜರಾದರು. ಕಾಲೇಜಿನ ಪ್ರಾಂಶುಪಾಲ ಮುನಿಶಿವಮ್ಮಪ್ಪ ಶಿಕ್ಷಕರೊಂದಿಗೆ ಸಭೆ ನಡೆಸಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಜಾತಿ ಧರ್ಮದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಓದಿನ ಕಡೆ ಗಮನ ಹರಿಸುವಂತೆ ತರಗತಿಗಳಲ್ಲಿ ತಿಳಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ಕಡ್ಡಾಯ ಸಮವಸ್ತ್ರ ಅಂತ ಬಂದರೆ ಎಲ್ಲರಿಗೂ ಅದೇ ಸಮವಸ್ತ್ರ ನಾವು ಪಾಲಿಸ್ತೀವಿ. ಅದು ಹಿಂದೂಗಳಿರ್ಬೋದು, ಮುಸ್ಲಿಂ ಇರ್ಬೋದು, ಎಲ್ಲರಿಗೂ ಕೂಡ ಒಂದೇ ನೀತಿಯನ್ನು ಪಾಲಿಸ್ತೀವಿ. ಯಾಕಂದ್ರೆ ಸರ್, ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮಾಚರಣೆ ಮಾಡೋದು ಅದಷ್ಟು ಸರಿಯಲ್ಲ ಅಂತಂದ್ಬಿಟ್ಟು ಸಾರ್ವಜನಿಕ ಹೇಳಿಕೆ. ಅದು ಸರಿ, ಅದು ಸಂಬಂಧಪಟ್ಟಾಗ ನೀವು ಏನಲ್ಲಿಗೆ ಇಷ್ಟಪಡ್ತೀವಿ? ಅಲ್ಲ, ಇದು ಜಾತ್ಯತೀತ ರಾಷ್ಟ್ರ, ನಮ್ಮ ಸಂವಿಧಾನದ ಪ್ರಕಾರ ಇದು ಜಾತ್ಯತೀತ ರಾಷ್ಟ್ರ. ಸರ್ಕಾರಿ ಸಂಸ್ಥೆ ಅಂದರೆ ಜಾತ್ಯತೀತವಾಗಿರಬೇಕು. ಹಾಗಾಗಿ ಆದಷ್ಟು ಕೂಡ ಜಾತ್ಯತೀತವಾಗಿ ಇರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಮತ್ತು ನಮ್ಮ ಕಾಲೇಜಲ್ಲಿ ಆಗಿರೋದಕ್ಕೆ ಪಾಲಿಸ್ತೀವಿ. ಮುಂಚೆ ಈ ಇಶ್ಯೂ ಮುಂಚೆ ಹಾಕೋ ಬರ್ತಾ ಇದ್ರು ಸರ್, ಹಿಜಾಬ್ ಹಾಕೋ ಬರ್ತಿದ್ರು ಸರ್, ಅವಾಗೆಲ್ಲ ಅವ್ರಿಗೆ ಈ ವಿಚಾರವಾಗಿ ಯಾವತ್ತು ಇಶ್ಯೂಸ್ ಆಗಿಲ್ಲ? ಇಲ್ಲ, ಏನು ಸಮಸ್ಯೆ ಇಲ್ಲ, ಯಾರೂ ಅದನ್ನು ಅಬ್ಜೆಕ್ಷನ್ ಮಾಡಿನೂ ಇಲ್ಲ, ಅದ್ರ ಬಗ್ಗೆ ಯಾರೂ ಕೂಡ ಆಕ್ಷೇಪ ಎತ್ತಿದ್ದು ಇಲ್ಲ. ಸರ್, ಈಗ ಹಿಜಾಬ್ ಮತ್ತು ಕೆಸಿ ಶಾಲು ಬಗ್ಗೆ ಸರ್ಕಾರ ಒಂದು ಆದೇಶ ಮಾಡಿದೆ ಇತ್ತೀಚೆಗೆ, ಅದ್ರ ಬಗ್ಗೆ ಏನು ಮಾತಾಡ ಸರ್? ಆ ಆದೇಶ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅನ್ವಯಿಸೋದಿಲ್ಲ ಸರ್. ಸರ್, ಈಗ ನಿನ್ನೆ ನೀವು ವಿದ್ಯಾರ್ಥಿಗಳಿಗೆ ಏನಾದರೂ ಹೇಳಿದ್ರ, ನೀವು ಇಷ್ಟ ಬಂದಿದ್ದು ಹಾಕೋ ಬರ್ಬೋದು ಅಂತ? ಇಲ್ಲ ಸರ್. ಅಲ್ಲ, ಅವರೇ ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ನಿಮ್ಮೇಲೆ ಹೇಳ್ತಾ ಇದ್ದಾರೆ. ಇಲ್ಲ, ಅವರು ಎಲ್ಲ ವಿಡಿಯೋ ರೆಕಾರ್ಡ್ ಇದೆ. ನನ್ನನ್ನು ಹಿಂದೂ ಜಾಗರಣ ವ್ಯಕ್ತಿಯವರು ಕೇಳಿದ್ರು, ಈ ಥರ ಆದೇಶ ಆಗಿದೆ, ನೀವು ಯಾಕೆ ಇದನ್ನು ಹಿಜಾಬ್ ಬಿಟ್ಟಿದ್ದೀರಿ ಅಂತ ಕೇಳಿದಾಗ, ಇಲ್ಲ ನಮ್ಗೆ ಆದೇಶ ಬಂದಿಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ಅವರು, ಸರಿ ಹಾಗಿದ್ದರೆ ಆದೇಶ ಬಂದರೆ ಪಾಲಿಸ್ತೀರಾ ಅಂತಂದರು, ಖಂಡಿತ ಪಾಲಿಸ್ತೀವಿ ಅಂತ ಅಂದೆ. ಆಮೇಲೆ ಅವ್ರದ್ದು ಕೂಡ ಏನು ಹೇಳಿದ್ರು ಹುಡುಗರಿಗೆ, ಅವ್ರಿಗೆ ಕೇಳಿದ್ರು ಅಂತಂದ್ರೆ, ಹಾಗಿದ್ರೆ ನಾವು ನಮ್ಮ ಹಿಂದೂ ಹುಡುಗರು ಕೇಸರಿ ಶಾಲೆ ಹಾಕೋ ಮಾಡ್ತಾರೆ, ನಿಮ್ಮ ಅಭ್ಯಂತರ ಇಲ್ವಾ ಅಂತ ಕೇಳಿದ್ರು. ನಮ್ಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ನೀವು ಒಪ್ಪಿಗೆ ಕೊಟ್ಟಂಗೆ ಇಲ್ಲ, ಒಪ್ಪಿಗೆ ಕೊಡೋದು ಬೇರೆ, ಅಭ್ಯಂತರ ಇಲ್ಲ ಅಂತ ಹೇಳೋದು ಬೇರೆ. ನಿಮ್ಗೆ ಹಂಗೆ ಹೇಳ್ತಾ ಇದಾರೆ ನಿಮ್ಮೇಲೆ? ಅವ್ರು ಹೇಳ್ತಾ ಇರ್ಬೋದು, ಅವ್ರು ಏನಾದರೂ ಹೇಳ್ಕೋಬೋದು. ಯು ಜಿ ಸಿ ಕಡೆಯಿಂದ ಮತ್ತು ನ್ಯಾಕ್ ಕಡೆಯಿಂದ ಏನೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು. ಬಟ್ ಕಾಲೇಜಿನ ಶಿಸ್ತಿಗಾಗಿ ಇಂಥ ಕೋಡು ಅಂತ ಹುಡುಗರಿಗೆಲ್ಲರಿಗೂ ಹೇಳಿದ್ದೀವಿ ಅಂತ ನೀವೇ ಹೇಳ್ತಾ ಇದ್ದೀರಾ? ಹೌದು. ಅದನ್ನು ಹೊರತುಪಡಿಸಿ ಈ ಕಡೆ ಹಿಜಾಬ್ ಆ ಕಡೆ ಕೇಸರಿ ಶಾಲು ಎರಡೂ ಹಾಕೊಂಡು ಬರ್ತಾ ಇದ್ದಾರೆ, ಎರಡೂ ಕೂಡ ನೀವು ಕೊಟ್ಟಂಥ ಮಾರ್ಗದರ್ಶನ ಉಲ್ಲಂಘಿಸಿದಾಗೆ. ಹೌದು. ಅವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಹಾಕೊಂಬರ್ಬೋದು ಅಂತ ನೀವೇ ಹೇಳ್ತಾ ಇದ್ದೀರಾ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಷ್ಟು ಮಟ್ಟಿಗೆ? ಅಲ್ಲ, ಅವರು ನಿಮ್ಮ ಮಾರ್ಗಸೂಚಿಯನ್ನು ಉಲ್ಲಂಘನೆ ಮಾಡಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅಂಥ ವಿದ್ಯಾರ್ಥಿಗಳ ವಿರುದ್ಧ ನಿಮ್ಮ ಕ್ರಮ ಏನು? ಸದ್ಯಕ್ಕೆ ಯಾವ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಸರ್. ಯಾಕೆ ನಿಮ್ಮ ಮಾತನ್ನ ಅವರು ಕೇಳಿಲ್ಲ ಅಂತಂದರೆ ನೀವು ಕ್ರಮ ತಗೊಳ್ಳೋದಿಲ್ವಾ? ಬಹುಶಃ ಇದು ಇದು ಕಾಲೇಜಿನಲ್ಲಿ ಒಂದು ಶಾಂತಿಯ ವಾತಾವರಣ ಇರಬೇಕು ಅಂತಂದರೆ ಸದ್ಯಕ್ಕೆ ನಾವು ಆ ಥರ ಕ್ರಮ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ, ಸರಿಯಲ್ಲ ಅಂತಂದ್ರೆ ನಾನು ಸುಮ್ಮನೆ. ಕ್ರಮ ತಗೊಂಡ್ರೆ ಶಾಂತಿ ಕೆಡುತ್ತೆ ಅನ್ನೋ ನಿಮ್ಮ ಅಭಿಪ್ರಾಯಗಳಿದೆ, ಯಾಕೆಂದರೆ ಅವರು ಸ್ಲೋಗನ್ ಹಾಕಿದ್ದಾರೆ. ನಾವು ಹೇಳಿದ್ರು ಕೇಳಿಲ್ಲ, ಅವರು ಕ್ಲಾಸ್ಗೆ ಹೋಗಿ ಅಂದರೆ ಹೋಗಲಿಲ್ಲ.